ಅದ್ರ ಬಗ್ಗೆ ಮಾತಾಡೋಣ. ಮುಂದೆ ಯಾರ್ಯಾರು ತಿಳ್ಕೊಂಡಿದ್ದೀವಿ ನಾವುಗಳೆಲ್ಲ ಒಬ್ಬರಿಗೊಬ್ರು ಪರಿಚಯ ಮಾಡ್ಕೊಂಡು ಒಂದು 5 ನಿಮಿಷದಲ್ಲಿ ಇವತ್ತಿನ ಕಾರ್ಯಕ್ರಮದ ಉದ್ದೇಶ ನಾವು ಕರ್ನಾಟಕ ಸರ್ಕಾರಕ್ಕೆ ಒಂದು ಪ್ರಪೋಸಲ್ ಥರ ಕೊಟ್ಟಿವಿ. ಇದು ಮೈಲ್ಡ್ ಸಿಂಪ್ಟಮ್ಸ್ ಇರೋದ್ರಿಂದ ಏನಾದರೂ ಹರಡಬೇಕು. ಹೋಮ್ ಐಸೋಲೇಷನ್ಗಳು ಇದೆ, ಸಾವಿರಾರು ಮಂದಿ ಹೋಮ್ ಐಸೋಲೇಷನ್ ಪ್ರಕಾರ ನಿನ್ನೆಗೆ 285,000 ಜನ ಹೋಮ್ ಐಸೋಲೇಷನ್ನಲ್ಲಿ ಇದ್ದಾರೆ ಅಂತ ಅಧಿಕೃತವಾಗಿ ದಾಖಲೆನ ಬಿಡುಗಡೆ ಮಾಡಿದ್ದಾರೆ. ಇದು ಅಲ್ಲಿ ಸರ್ಕಾರದಲ್ಲಿ ನೋಂದಾವಣೆ ಆಗಿರೋದು. ಸರ್ಕಾರದಲ್ಲಿ ಯಾರು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ ಅಥವಾ RT-PCR ಮಾಡಿಸಿಲ್ಲ. ಅವರು 100,000 ಮಂದಿ ಇಲ್ಲ, ಎಷ್ಟೋ ಜನ ಇದ್ದಾರೆ ಸ್ವಂತ ಮೆಡಿಕೇಷನ್ನು ಯಾವ ಡ್ರಗ್ ಶಾಪ್ಗಳಲ್ಲಿ ಹೋಗಿ ಔಷಧಿ ತೊಗೊಳ್ಳೋವಂಥವ್ರು, ಕ್ಲಿನಿಕಲ್ಲಿ ಡಾಕ್ಟರ್ ಹತ್ರ ಹೋಗಿ ಕೆಮ್ಮು ನೆಗಡಿ ಜ್ವರ ಅಂತೇಳಿ ತೊಗೊಳ್ತಿರು ಅಂಥವ್ರು ತುಂಬ ಮಂದಿ ಇದ್ದಾರೆ. ಅಥವಾ ನಮ್ಮ ಮನೇಲಿ ಯಾರಿಗಾದ್ರೂ ಒಬ್ಬರಿಗೆ ಬಂದ ಅದೇ ಥರ ಸಿಂಪ್ಟಮ್ಸ್ ಇದ್ದರೆ ನಾನು ಅದನ್ನೇ ಫಾಲೋ ಮಾಡ್ತಾ ಇರೋವಂಥವ್ರು ತುಂಬ ಜನ ಇದ್ದರು. ನಾವು ಲೆಕ್ಕಾಚಾರ ಹಾಕಿದ್ರೆ ಏನಿಲ್ಲ ಅಂದ್ರೂ ಒಂದು 24-25 ಲಕ್ಷ ಮಂದಿಗೆ ಕರ್ನಾಟಕದಲ್ಲಿ ಈ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಂಡಿದ್ದಾವೆ. ಅವ್ರಿಗೆ ಏನಾದರೂ ಒಂದು ಆಸ್ಪತ್ರೆಗೆ ಕೆಲವೊಬ್ಬರು ಜನಕ್ಕೆ ಹೋಗೋಕ್ಕಾಗೋದಿಲ್ಲ, ದುಡ್ಡಿನ ಸಮಸ್ಯೆಗಳು ಅಥವಾ ಬೇರೆ ಬೇರೆ ಅನಾನುಕೂಲತೆಗಳು ಇಲ್ಲ. ಅವ್ರಿಗೇನಾದರೂ ಮನೇಲೇ ಏನಾದರೂ ಓವರ್ ದ ಫೋನ್ ನಾವು ಕೆಲವು ಹಲವಾರು ಸೀನಿಯರ್ ಡಾಕ್ಟರ್ಸ್ಗೂ ಕನ್ಸಲ್ಟ್ ಮಾಡಿ 4-5 ಆರ್ಗನೈಸೇಷನ್ಗೂ ಒಟ್ಟಿಗೆ ಸೇರಿ ಈಗ ಬೆಂಗಳೂರು ಮೆಡಿಕಲ್ ಕಾಲೇಜು ರಿಟೈರ್ಡ್ ಪ್ರಿನ್ಸಿಪಾಲ್ ಡಾಕ್ಟರ್ ರಘುಪತಿ ಇರ್ತಿದ್ದೆ, KMC ಹುಬ್ಬಳ್ಳಿ ಕಾಲೇಜಿನ ರಿಟೈರ್ಡ್ ಸೂಪರ್ ಎಲ್ಲರನ್ನೂ ನಾವು ನಿವೃತ್ತಿ ಯಾರ್ಯಾರು ಬಂದಿದ್ದಾರೆ 70+ ಈ ಒಂದು ಕಾನ್ಸೆಪ್ಟ್ ಮೇಲೆ ಅವನ್ನೆಲ್ಲರನ್ನೂ ಸಂಪರ್ಕ ಮತ್ತು ಒಂದು 20 ಜನದ್ದು ಒಂದು ತಂಡ ರೆಡಿಯಾಯಿತು. ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಇರ್ಬೋದು, MMC ಮೈಸೂರು ಮೆಡಿಕಲ್ ಕಾಲೇಜು ಅಥವಾ ಬೆಂಗಳೂರು ಮೆಡಿಕಲ್ ಕಾಲೇಜು, ಗೌರ್ಮೆಂಟ್ ಆಯುರ್ವೇದ ಕಾಲೇಜು ಬೆಂಗಳೂರು, ಹೀಗೆ ನಿವೃತ್ತ ಪ್ರಿನ್ಸಿಪಾಲ್ಗಳು ಹಾಗೂ ಸೂಪರಿಂಟೆಂಡೆಂಟ್ ಹಾಸ್ಪಿಟಲ್ ಸೂಪರಿಂಟೆಂಡೆಂಟ್ ಒಂದು ತಂಡ ರೆಡಿಯಾಯಿತು. ಅವ್ರುಗಳು ಮನೆಯ ಮೇಲೇ ಕನ್ಸಲ್ಟೇಷನ್ ಕೊಡಲಿಕ್ಕೆ, ಒಂದು ಧೈರ್ಯ ಕೊಡಲಿಕ್ಕೆ, ಒಂದು ಆತ್ಮಸ್ಥೈರ್ಯ ಕೊಡಲಿಕ್ಕೆ ನಾವು ಸಹಕಾರ ಕೊಡ್ತೀವಿ. ಪರ್ ಡೇ ಒಂದು 5 ಜನ ನಾವು ಅಟೆಂಡ್ ಮಾಡ್ತೀವಿ. ಓವರ್ ದ ಫೋನು 5 ಜನಕ್ಕಿಂತ ಹೆಚ್ಚಿಗೆ ಬೇಡ, ನೋಡೋಣ ಜಾಸ್ತಿ ರೆಸ್ಪಾನ್ಸ್ ಬಂದರೆ ಮಾಡ್ತೀವಿ. ಅವರಿಗೆ ಮೆಡಿಕೇಷನ್ ಕೊಡೋದೊಂದು, ನಮಗೇನಾದರೂ ಅದರಲ್ಲಿ ನಾವು ಪದ್ಯಗಳು ಆಹಾರದ ಏನೇನು ತೊಗೊಳ್ಬೇಕು ಅಥವಾ ಬಿಸಿನೀರು ತೊಗೊಳ್ಳೋವಂಥದ್ದು, ಒಂದು ಗಾಗಲ್ ಮಾಡ್ಕೊಳ್ಳೋವಂಥದ್ದು, ಸ್ಟೀಮ್ ಇನ್ಹೇಲ್ ಮಾಡ್ಕೊಳ್ಳೋವಂಥದ್ದು, ಐಸೋಲೇಷನ್ನಲ್ಲಿ ಇರೋವಂಥದ್ದು, ಈ ಥರದ್ದೆಲ್ಲ ಸಮಸ್ಯೆಗಳು ಏನೇನಿದೆ, ಅವರ ಹಾರ್ಟ್ ಪ್ರಾಬ್ಲಮ್ ಇರೋವಂಥವ್ರಿಗೆ ಮನೆಯಿಂದಲೇ ಅವರಿಗೆ ಟ್ರೀಟ್ಮೆಂಟ್ ಸಿಗುವಂಥದ್ದು, ಆಮೇಲೆ ಕಾರ್ಮಿಕರಿಗೆ ರೈತರಿಗೆ ಯಾರು ಆಸ್ಪತ್ರೆಗೆ ಹೋಗದೇ ಇರೋಕ್ಕೆ ಆಗೋದಿಲ್ಲ ಅಥವಾ ರಿಪೀಟೆಡಾಗಿ ಬೇಕಾಗುತ್ತೆ 2ನೇ ದಿನ 3ನೇ ದಿನ 4ನೇ ದಿನ ಡಾಕ್ಟ್ರಿಗಳಂತೂ 3 ದಿನ ಅಥವಾ 4 ದಿನ ಸಿವಿಯರಿಟಿ ಕಡಿಮೆ ಆಗ್ತಿದೆ, ಇದು 3ನೇ ಅಲೆ ಇಂಪ್ಯಾಕ್ಟ್ ಬೆಳೀತಿದ್ದಾರೆ. ಅದನ್ನು ಫಾಲೋಅಪ್ಗೆ ಆಮೇಲೆ ಅದು ಫರ್ದರ್ ಅದಕ್ಕೆ ಏನಾದರೂ ಬೂಸ್ಟರ್ ಡೋಸ್ ತೊಗೊಳ್ಬೇಕಾ, 2ನೇ ಡೋಸ್ ಏನೋ ತೊಗೊಂಡಿಲ್ಲ ಅಂತ ಹೇಳಿದರೆ, ಈ ಥರದ್ದು ಎಲ್ಲದಕ್ಕೂ ಅನುಕೂಲ ಆಗಲಿ ಅಂತ ಹೇಳಿ ಕೆಲವ್ರಿಗೆ ಟೆನ್ಷನ್ನು ಹಿಂದಿನ ಮೊದಲನೇ 2ನೇ ಅಲೆಗಳು ಆಗಿರ್ತಕ್ಕಂಥ ಎಫೆಕ್ಟನ್ನು ಸುಮ್ಮ ಸುಮ್ಮನೆ ಇದ್ದಕ್ಕಿದ್ದಂಗೆ ಲಂಗ್ಸ್ದು ಅಥವಾ ರೆಸ್ಪಿರೇಷನ್ ಪ್ರಾಬ್ಲಮ್ಸ್ಗಳು ಈ ಥರದ್ದು ಅವರ ಮನಸ್ಸಲ್ಲಿ ಮಾನಸಿಕವಾಗಿ ಅವ್ರಿಗೇನೋ ಕುಗ್ಗು ಹೋಗಿದ್ರೆ ಅವ್ರಿಗೊಂದು ಆತ್ಮವಿಶ್ವಾಸ ಕೊಡೋವಂಥ ಕೆಲಸಗಳು, ಇವ್ರು ಎಲ್ಲದಕ್ಕೂ ತಯಾರಿದ್ದೀವಿ ಅಂತೇಳಿ ಒಪ್ಪಿಕೊಂಡು ಹೇಳಿದ್ವಿ. ಅದಕ್ಕೆ ಇವತ್ತು ಚಾಲನೆ ಕೊಡಬೇಕು ಅಂತ ಹೇಳಿ ನಾವು ಉದ್ಯಾನಹಳ್ಳಿನಲ್ಲಿ ಈಗ ಮೆಡಿಕಲ್ ಕಾಲೇಜು ಓಪನ್ ಮಾಡ್ತೀವಿ, ಸತ್ಯಸಾಯಿ ಸಂಸ್ಥೆ. ಅದಕ್ಕೀಗ ಉಸ್ತುವಾರಿ BMC ರಿಟೈರ್ಡ್ ಪ್ರಿನ್ಸಿಪಲ್ ಡಾಕ್ಟರ್ ರಘುಪತಿಯವ್ರನ್ನ ಕೇಳ್ಕೊಂಡು ಅವರು ಒಪ್ಪಿಕೊಂಡು, ಹಾಗೆಯೇ ಗೌರ್ಮೆಂಟ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಪ್ರಿನ್ಸಿಪಾಲ್ ಡಾಕ್ಟರ್ ಅಶೋಕ್ ಕುಲಕರ್ಣಿ ಅಂತೇಳಿ ಅವರು ಒಪ್ಪಿಕೊಂಡು ಒಂದು ಚಾಲನೆ ಕೊಡಲಿಕ್ಕೆ ನಾವು ಆನ್ಲೈನಲ್ಲಿ ನಾವು ತಯಾರಿದ್ದೀವಿ ಅಂತ. ನಮ್ಮ ಡಾಕ್ಟರ್ ಅದ್ವಾನಿ ಅಂತೇಳಿ
ಇ ಸ್ಪೆಷಲಿಸ್ಟ್ ಅಲ್ಲಿಯರ್ ಈ ವಾಸ್ ಸೂಪರ್ಡೆಂಟ್ ಕೆ ಎಮ್ ಸಿ ಹುಬ್ಬಳ್ಳಿ, ಇವರು ಕೂಡ ತಯಾರಿದ್ದಾರೆ. ಅದನ್ನೇ ತುಮಕೂರಿನಲ್ಲಿ ಇದನ್ನು ಇವ್ರ ಕಾರ್ಯಕ್ರಮನ ಆಯೋಜನೆ ಮಾಡಲಿಕ್ಕೆ ಅಕ್ಟೋಬರ್ ಇಷ್ಟು ಡಾಕ್ಟರ್ ಇವತ್ತು ಡಾಕ್ಟರ್ ಪ್ರವೀಣ್ ಅವರು ಅಲ್ಯೂಮಿನಿ ಅವರು ಸತ್ಯಸಾಯಿ ಸಂಸ್ಥೆಗೆ ಅವರು ಸಹಿತ ತುಂಬ ಸಹಕಾರ ಕೊಟ್ಟು ತಯಾರಿದ್ದೀವಿ ಅಂತ ಹೇಳಿ ಇವರೆಲ್ಲರ ಸಹಕಾರದಿಂದ ಇವತ್ತಿಂದ ಒಂದು ತಿಂಗಳು ಇವರೆಲ್ಲರೂ ಯಾರ್ಯಾರು ಪರಿಣಿತರಿದ್ದಾರೆ ಇವರೆಲ್ಲರೂ ಒಂದು ತಿಂಗಳು ನಾವು ಉಚಿತವಾಗಿ ಇದನ್ನು ಸೇವೆ ಸಲ್ಲಿಸಲಿಕ್ಕೆ ಪರ್ ಡೇ ಒಬ್ಬೊಬ್ಬರು 5-5 ಜನ ಅಂತ ಆರಂಭದಲ್ಲಿ ಕೇಳಿದ್ದಾರೆ. ಅವ್ರು ಒಳ್ಳೆ ರೆಸ್ಪಾನ್ಸ್ ಇದ್ದರೆ ಅದು ಅವರಿಗೆ ಎಷ್ಟು ಜನ ನೂರಾರು ಜನ ಪೇಷಂಟ್ಗಳು ನೋಡಿ ಕೂಡಿ ಅವ್ರಿಗೆ ಕೊಡಲಿಕ್ಕೆ ಅವರು ತಯಾರಿದ್ದಾರೆ. ಇದನ್ನು ನೋಡಿ ನಮ್ಗೆ ನಿನ್ನೆ ಇವತ್ತು ತುಂಬ ಜನರೂ ಮುಂದೆ ಬಂದರು, ಎಲ್ಲರೂ ರಿಟೈರ್ ಆಗಿರೋಕ್ಕಂಥ ಸೀನಿಯರ್ ಮೋಸ್ಟ್ ಡಾಕ್ಟರ್ಸ್ಗಳು ನಾವು ಈ ಪ್ಯಾನಲ್ಲಿ ನಾವು ಇದ್ದೀವಿ ಅಂತೇಳಿ ನಮ್ಮ ಒಂದು ಭಿನ್ನ ಸರ್ಕಾರನೇ ಇದನ್ನು ಈ ಟಾಸ್ಕ್ನ ಡೆಸ್ಕ್ ಹೆಲ್ಪ್ ಡೆಸ್ಕ್ನ ನೀವುಗಳು ಸಹಿತ ಸರ್ಕಾರನೂ ಸಹಿತ ಇದನ್ನು ತೊಗೊಂಡ್ರೆ ಚೆನ್ನಾಗಿರುತ್ತೆ. ನಮ್ಮದು ಒಂದು ಪ್ರಾಮಾಣಿಕವಾಗಿ ಒಂದು ಪ್ರಯತ್ನ, ಒಂದು ಹೊಸ ಒಂದು ಇನೋವೇಟಿವ್ ಕಾನ್ಸೆಪ್ಟ್ ಅಂತೇಳಿ ಒಂದು ಕ್ರಿಯೇಟಿವ್ ಅಂತೇಳಿ ಇದನ್ನು ನಾವು ಮಾಡಿದ್ದೀವಿ. ಇದನ್ನು ಚೆನ್ನಾಗಿ ಪ್ರಾರಂಭ ಆಗ್ತಾ ಇದೆ ಅಂತ ನಾವು ಆಲ್ರೆಡಿ ಮೊನ್ನೆಯಿಂದಲೇ ಟ್ರಯಲ್ ರನ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಇದು ನಡೀತಾ ಇದೆ. ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ಈ ಸಹಾಯ ಅವರಿಗೆ ಸಿಗುತ್ತೆ. ನಾಗರಿಕರಿಗೆ ಇದು ಲಭ್ಯವಿದೆ ಅಂತ ಹೇಳಿ ನಾನು ಮುರಳೀಧರ ಹಾಲಪ್ಪ ಹಿಂದೆ ಕೌಶಲ್ಯ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷ ಈ ಹಾಲಪ್ಪ ಪ್ರತಿಷ್ಠಾನದ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದಾರೆ. ನನ್ನ ಪರಿಚಯ ಹಾಗೆ ಎಲ್ಲರೂ ಹಿರಿಯ ನಾಗರಿಕರು ಬಂದಿದ್ದಾರೆ ಅವರವರೇ ಪರಿಚಯ ಮಾಡಿಕೊಳ್ಳಿ ಅಂತೇಳಿ ನಾನು